ನಾನು ವಿಠಲ್ ಭಟ್ ಅಂತ ಸಾಧಾರಣ 36 ವರ್ಷದಿಂದ ಹೋಟೆಲ್ ಮಾಡ್ತಾ ಇದ್ದೇನೆ. ನಮಗೆ ಏನಂದರೆ ಹೋಟೆಲ್ನಲ್ಲಿ ಜನರ ಹಿತವೇ ನಮಗೆ ಮುಖ್ಯ ಅಂತ ಕಾಣಿಸುತ್ತೆ. ನಮ್ಮ ಹೋಟ್ಲಲ್ಲಿ ಇಡ್ಲಿ, ಬಿಸ್ಕೂಟ್, ಅಂಬಡೆ, ಸಜ್ಜಿಗೆ ಬಜಿಲು, ಶೀರಾ, ಪೂರಿ, ಬನ್ಸ್, ಚಟ್ಟಂಬಡೆ ಇದೇ ಎಲ್ಲ ಇರ್ತದೆ. ಬೆಳಿಗ್ಗೆ 7 ಓಪನ್, 7:30 ತನಕ ಇದೆ. ಮತ್ತು ಒಂದೂವರೆ ಗಂಟೆ 2 ಗಂಟೆ ರೆಸ್ಟ್ ಮಾಡ್ತೇವೆ. ಆಮೇಲೆ ಸಂಜೆ 4:00 to 7:00 ತನಕ ಇರ್ತೇವೆ. ತುಂಬ ಜನರು ಇಷ್ಟಪಡೋದು ಮುಖ್ಯವಾಗಿ ಇಡ್ಲಿ ವಡೆ ಅಂತೇಳಿ ಕೇಳ್ತಾರೆ. ಇಡ್ಲಿ ಮತ್ತು ಉದ್ದಿನ ವಡೆ ಮಿಕ್ಸ್ ಮಾಡಿ ಸಾಂಬಾರು ಚಟ್ನಿ ಬೇರೆ ಬೇರೆ ಕೊಟ್ಟರೆ ಖುಷಿ ಆಗ್ತದೆ ಗಿರಾಕಿಗೆ. ಮತ್ತು ಸಜ್ಜಿಗೆ ಬಜಿಲು ಶಿರ ಇಷ್ಟ ಆಗ್ತದೆ, ಅದನ್ನು ಕೇಳ್ತಾರೆ ಹೆಚ್ಚಿನ ಜನ. ಚಹಾವನ್ನು ಒಳ್ಳೆಯದಾಗ್ತದೆ, ಸುಮಾರು ದೂರದಿಂದ ಜನ ಬರ್ತಾರೆ ಚಹಾಕ್ಕೋಸ್ಕರ. ಉಡುಪಿಯಿಂದ ಕಟ್ಪಾಡಿ, ಶಂಕರ್ಪುರ, ಇನ್ನಂಜಿ ಈ ಕಡೆಯಿಂದ ಕಾಪುನಿಂದ ಬರ್ತಾರೆ, ಕಾಪು ಬಂಟಕಲ್ಲು. 36 ವರ್ಷ ಆಯಿತು ನಾವು ಶುರು ಮಾಡಿ, ಮತ್ತು ಲಸಿ ಈಗಲೂ ಫೇಮಸ್ ಇದೆ ಇಲ್ಲಿ. ನಾನು ಇಲ್ಲಿಯೇ ಹತ್ತಿರದ ಕಾಲೇಜ್ನ ಹಿಂದುಗಡೆ ನಮ್ಮನೆ. ಅಲ್ಲಿಂದ ನಾನು SVS ಹೈಸ್ಕೂಲಿಗೆ ಬರುವಾಗ 8 ತರಗತಿ ಆಗ ಈ ಹೋಟೆಲ್ ಇತ್ತು. ಆಗ ಮತ್ತೆ ಆಗ ಬಿಸಿ ಊಟ ಸಿಗುತ್ತಿತ್ತು ನಮಗೆ 4 ಆಣೆಗೆ. ಆದರೆ ನಾವು ಇಲ್ಲಿ ಬರ್ತಿದ್ದೆವು, ನಮಗೆ ಚಾಯ್, ಕಾಫಿ ಮತ್ತು ಅವ್ರು ಹೇಳಿದ್ರಲ್ವ ಮಸಾಲೆ ದೋಸೆದೆಲ್ಲ ನಾವು ತಿಂತಿದ್ದೆವು, ಭಾಳ ಇಷ್ಟ. ಮತ್ತು ಹೊರಗಿನವರು ನಮ್ಮ ಮಕ್ಕಳೆಲ್ಲ ಬಂದರೆ ಇನ್ನಂಜೆ ಹೋಟೆಲ್ ಅಂದರೆ ತುಂಬ ಫೇಮಸ್, ಎಲ್ಲ ಬರೋದು ಇನ್ನಂಜಿಂದ. ನನಗೆ ಅಕ್ಸಾರು ತ ನನಗೆ ಸಾಂಬಾರು ತ ಅಂತ. ಅದೇ ರೀತಿ ಇಲ್ಲಿ ಅದು ಬೆಳಿಗ್ಗೆ ಮನೆಯಲ್ಲಿ ಏನಿಲ್ಲ ಆದರೆ ಹೆಂಡತಿ ಹೇಳೋದು, ಹೋಗಿ ಇನ್ನೊಂದಿನ ಇದು ತ ಏನು ಒಂದು ಬ್ರೇಕ್ಫಾಸ್ಟ್ ನನಗೆ ತ ಅಂತ. ಆಗ ಸೈಕಲಿಂದ ಬರೋದು, ಮಳೆಗಾಲ ಆದರೆ ರೈನ್ಕೋಟ್ ಹುಡುಕೋದು ಎಲ್ಲಿ ಉಂಟು ರೈನ್ಕೋಟ್ ಅಂತ, ಇಲ್ಲಾಂದರೆ ಹೀಗೆ ಚಳಿ ಚಂಡಿಯಾಗಿ ಬರೋದು. ನನಗೆ ಇಡ್ಲಿ ಸಾಂಬಾರು ಫೇಮಸ್, ಮತ್ತು ಇವರದ್ದು ಮಸಾಲೆ ದೋಸೆ ತುಂಬ ಫೇಮಸ್. 4 ಗಂಟೆ ಮೇಲೆ ಇವರು ಮಾಡ್ತಾರೆ, ಇಲ್ಲಿ ಲೈನೇ ಲೈನ್, ತುಂಬ ಜನ ಇರ್ತಾರೆ. ಜನ ಮನದ ಈ ಜೀವನಾಡಿ